ಹಲೋ ಏ ನಾಳೆ ನಾನು ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದೀನಿ ಹೋಗ್ತಾ ಇದೀನಿ ಏನ್ನಿ ನಾನು ನಮ್ಮ ಹಳ್ಳಿಲೇ ಇದೀನಿ ಅದಕ್ಕೆ ನಾನು ಏನು ಮಾಡ್ಲಿ ಏನೇ ನೀನು ಏನು ಮಾಡ್ಲಿ ಅಂತ ಹೇಳ್ತಾ ಇದೀಯಲ್ಲ ನಾಳೆ ಬೆಳಿಗ್ಗೆನೇ ಉದಯರಂಗ ಬಸ್ ಹತ್ತಿ ನಿನ್ನ ತಂಗಿ ಮಗುವನ್ನ ಕರ್ಕೊಂಡು ಪಟ್ಟಣಕ್ಕೆ ಬಂದ್ಬಿಡು ಮಗುನ ಪಟ್ಟಣಕ್ಕ ತಳಕಿದಾಗ ಯಾಕೆ ಗುಂಡ ಹೊಡಸಕ ಅಲ್ವೇ ನಾಳೆ ಕಾಂಚನ ಶ್ರೀರಂಗಪಟ್ಟಣಕ್ಕೆ ಬರ್ತಿದಾಳೆ ಆ ಮಗುನು ಬರ್ಲಿ ಓ ಒಂದು ಮಗು ಬಾಡಿಗೆಗೆ ಅಂತ ಹೇಳಿದ್ರಲ್ಲ ಅದ ಸರ್ವೇಶ್ವರನತ್ರ ನೀವೇ ಮಾತಾಡಿ ಅಂತ ಹೇಳಿದ್ನಲ್ಲ ಅಯ್ಯೋ ನಿನ್ನ ಮನೆ ಕಾಯಿವಾಗೋಗ ನೀನ್ ಮಾತಾಡ್ಲಿಲ್ವೇನೆ ನಾನೆಲ್ಲೋ ತಮಾಷೆಗೆ ಹೇಳ್ತಿದೀರಾ ಅನ್ಕೊಂಡೆ ಏ ಮಂಜ ಎಲೆ ಹೆಂಗೋ ಇವಾಗ ಅಬ್ಬಾಲ್ವನಕ 2 ರೂಪಾಯಿ ಒಂದು ಓಡತಾದೆ ಮತ್ತೆ ಹೋದ್ಸಲ ಬರಿ 10,000 ರೂಪಾಯಿ ಕೊಟ್ಟೆ ಅಲ್ಲ ನಾನೇನ್ ಮಾತ್ ಕೊಟ್ಟಿದ್ನಾ ಅವರತ್ರ ನಾನು ಮಾತಾಡ್ತೀನಿ ಅಂತ ಅಯ್ಯೋ ಎಳೆದು ಬಿಟ್ಟಿಯಲ್ಲ ನನ್ನ ತಲೆ ಮೇಲೆ ಚಪ್ಪಲಿ ಕಲ್ನಾ ಏಯ್ ಏನಾದರೂ ಮಾಡು ಹೇಗಾದರೂ ಮಾಡಿ ಆ ಮಗುನ ನಾಳೆ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬಾ ಅವರ ಅಪ್ಪಂಗ ಬರಕ್ಕೆ ಹೇಳೆ ನಾನು ಅಲ್ಲೇ ಮಾತಾಡ್ತೀನಿ ಹಾ ಹಾಗಾದ್ರೆ ಸರಿ ಆದ್ರೆ ಏನಂತ ಹೇಳಿ ಕರ್ಕೊಂಡು ಬರ್ಲಿ ಏನಾದರೂ ಹೇಳೆ ಜಾತ್ರೆ ಇದೆ ಅಂತ ಹೇಳೋ ಕರ್ಕೊಂಡು ಬಾ ಹಾ ಸರಿ ನೋಡಿ ಈಗಲೇ ಹೇಳ್ತಾ ಇದೀನಿ ಮೊದಲೇ ದಗಲ್ಬಾಜಿ ಅವನು ಅವನತ್ರ ಮಾತಾಡುವಾಗ ಹುಷಾರಾಗಿ ಮಾತಾಡಬೇಕು ಏಯ್ ನೀ ನನಗೆ ಹೇಳ್ಕೊಡ್ತೀಯಾ ಯಾರ ಹತ್ರ ಏನು ಮಾತಾಡಬೇಕು ಅಂತ ಅವನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಸುಳ್ ಬಿಡ್ತೀನಿ ನೀನ್ ಏನು ಯೋಚನೆ ಮಾಡಬೇಡ ಕರ್ಕೊಂಡು ಬಾ ಸರಿಯಾಗಿದ್ದೀರಾ ಶಡ್ಶಡಕ್ರು ಮೊದಲು ಅವ್ರ ಹತ್ರ ಮಾತಾಡ್ತೀನಿ ಹೀಗೆ ಶ್ರೀರಂಗಪಟ್ಟಣಕ್ಕೆ ಬರ್ತೀರಾ ಅಂತ ಕರಿತೀನಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ನಿನಗೆ ಫೋನ್ ಮಾಡ್ತೀನಿ ಆಯ್ತು ಆಯ್ತು ಒಟ್ಟಿನಲ್ಲಿ ಅವನನ್ನ ಒಪ್ಪಿಸಬೇಕು ಅವನನ್ನ ಶ್ರೀರಂಗಪಟ್ಟಣಕ್ಕೆ ಕರ್ಕೊಂಡು ಬರಬೇಕು ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ ಹ್ಮ್ ಕೇಳಿ ನೋಡ್ತೀನಿ ಒಪ್ಪಿದ್ರೆ ಕರ್ಕೊಂಡು ಬರ್ತೀನಿ ಇಲ್ದಿದ್ರೆ ನೀವುಂಟು ಅವರುಂಟು ಏ ಸು 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 ಏನು ಮಾಡ್ತಾಳೆ ಕರ್ಕೊಂಡು ಬರ್ತಾಳೋ ಇಲ್ವೋ ದೇವ್ರೆ ಅವನು ಒಪ್ಕೊಳ್ಳೋ ಹಾಗಾಗ್ಲಪ್ಪ ಓಂ ಶಕ್ತಿ ಇದೇನ್ ಕಿಶನ್ ಸಿಂಗ್ ಇದು ಓಂ ಶಕ್ತಿ ಮಾಲೆ ಅದು ಹೇಗೆ ಸಿಂಗಿಗೂ ಶಕ್ತಿಗೂ ನಂಟು ಉತ್ತರ ಧ್ರುವ ದಕ್ಷಿಣ ಧ್ರುವ ಒಂದಾಗ್ಬಿಡ್ತೋ ಹೇಗೆ ಹಾಗಲ್ಲ ಸಾಬ್ ತುಂಬಾ ಶಕ್ತಿ ಇರೋ ದೇವರು ಅಂತ ಹೇಳಿದ್ರು ಸಾಬ್ ಕಷ್ಟ ಎಲ್ಲ ತೀರಿದ್ರೆ ಮಾಲೆ ಹಾಕೊಂಡು ಅಲ್ಲಿಗೆ ಬರ್ತೀನಿ ಅಂತ ಹರಿಸ್ಕೊಂಡಿದ್ದೆ ಸಾಬ್ ಯಾವಾಗ ಹೋಗ್ತಿದೀಯ ನಾಳೆ ಸಾಬ್ ಬರೋದು ನಾಡಿದ್ದು ಸಾಬ್ ಪರ್ಸು ಆಯ್ತು ಹೋಗ್ ಬಾ ಬದಲಿ ವ್ಯವಸ್ಥೆ ಮಾಡು ಠೀಕೆ ಸಾಬ್ ನಾಳೆನೆ ಯಾಕೆ ಹೊರಟಿದ್ಯಾ ಇನ್ನೊಂದು ವಾರ ಬಿಟ್ಟು ಹೋಗ್ಬೋದಲ್ಲ ಪ್ರತಾಪ್ ಯಾಕೆ ಹೋಗೋರು ಅಂತ ತಡಿತಾ ಇದೀಯಾ ಹೋಗಿ ಬರ್ಲಿ ಬಿಡು ಅಲ್ಲ ಡ್ಯಾಡ್ ನಾಳೆನೆ ಯಾಕೆ ಅಂತ ಓಕೆ ಬಾತೆ ಸಾಬ್ ನಮ್ಮ ಫ್ರೆಂಡ್ಸ್ ಒಂದು 15 ಜನ ಸಾಬ್ ಒಟ್ಟಿಗೆ ಹೋಗ್ತಾ ಇದೀವಿ ಸಾಬ್ ಹೋಗ್ಬಿಟ್ ಬನ್ನಿ ಕಿಶನ್ ಸಿಂಗ್ ನಮ್ಮ ಮನೆ ಕೆಲಸಕ್ಕೆ ಸೇರಿದಾಗ್ಲಿಂದ ಒಂದ್ ದಿವಸನೂ ರಜಾ ತಗೊಂಡಿಲ್ಲ ಹೋಗ್ಬಿಟ್ಟು ಬರ್ಲಿ ಬಿಡು ಪ್ರತಾಪ್ ಶುಕ್ರಿಯಾ ಸಾಬ್ ಚಲ್ತಾವ ಸಾಬ್ ಕಿಶನ್ ಸಿಂಗ್ ಸಾಬ್ ಯಾವ ರೂಟಲ್ಲಿ ನೀನು ಹೋಗ್ತಾ ಇರೋದು ತಮಿಳ್ನಾಡು ಸಾಬ್ ತಮಿಳ್ನಾಡಕ್ಕೆ ಮೈಸೂರು ರೂಟ್ ಹತ್ರ ಆಗತ್ತಲ್ವಾ ಹೋಗ ಸಾಬ್ ಮುಜೆ ಮಾಲೂಮ್ ನೈ ಸಾಬ್ ನಾನು ನಾರ್ತ್ ಇಂಡಿಯಾ ಅಲ್ವಾ ಸಾಬ್ ಚಲ್ತಾವ ಸಾಬ್ ಕರೆಕ್ಟ್ ಕರೆಕ್ಟ್ ನಾರ್ತ್ ಇಂಡಿಯಾ ಅಲ್ವಾ ನಿನ್ಗೆ ಯಾಕೆ ಗೊತ್ತಾಗ್ಬೇಕು ಯಾವ ಗಾಡಿನಲ್ಲಿ ಹೋಗ್ತಾ ಇದೀಯಾ ಟಿಟಿ ಸಾಬ್ ಬಡ ಗಾಡಿ ಟಿಟಿ ಟಿಟಿನಾ ಅದ್ರ 12 ಜನ ಮಾತ್ರ ಅಲ್ವಾ ಹಿಡಿಯೋದು ನೀನು 15 ಜನ ಅಂದೆ ಓಕೆ ಟಿಟಿ ಸಾಬ್ ಅವ್ರ ಏಕ ಚೋಟ ಟ್ಯಾಕ್ಸಿ ಸಾಬ್ ಚಲ್ತಾವ ಸಾಬ್ ನಿಂತ್ಕೋ ನಿಂತ್ಕೋ ನಿಮಿಷ ನಾಡಿದ್ ಬರ್ತಾ ಇದೀಯ ತಾನೆ ನಾಡಿದ್ ಬಂದ್ಬಿಡ್ತೀನಿ ಸಾಬ್ ದೇವ ಚಲ್ತಾವ ಸಾಬ್ ಈರಯ್ಯ ಒಂದ್ ನಿಮಿಷ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಮನೆಯಲ್ಲಿ ಅತ್ತಿಗೆನೂ ಇಲ್ಲ ಕಾಂಚನನೂ ಇಲ್ಲ ಯಾರಾದ್ರೂ ಒಬ್ಬ ಸಬ್ಸ್ಟಿಟ್ಯೂಟ್ ವ್ಯಕ್ತಿನ ಅಪಾಯಿಂಟ್ ಮಾಡಿ ಹೋಗ್ಬೇಕು ನೀನು ಕರ್ತಾವ ಸಾಬ್ ಸಬ್ಸ್ಟಿಟ್ಯೂಟ್ ಆ ಜಾಯೆಗಾ ಸಾಬ್ ಚಲ್ತಾವ ಸಾಬ್ ದೇರ್ವರ ಸಾಬ್ ಒಂದ್ ನಿಮಿಷ ನಿಂತ್ಕೊಳಯ್ಯ ಅಲ್ಲ ಓಂ ಶಕ್ತಿ ಹೋಗೋದು ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟಿದ್ಯಾ ಮೊದ್ಲೇ ಬುಕ್ ಮಾಡ್ಬೇಕಲ್ವಾ ಸಾಬ್ ಪೆಹ್ಲೆ ಪ್ಲಾನ್ ಹೋತ ಸಾಬ್ ಎಲ್ಲ ಮುಂಚೆನೆ ಪ್ಲಾನ್ ಆಗಿತ್ತು ಆದ್ರೆ ಹೇಳೋದು ಮರ್ತೋಗಿತ್ತು ಸಾಬ್ ದೇರ್ವರ ಸಾಬ್ ಚಲ್ತಾವ ಸಾಬ್ ಸಬ್ಜಿ ಹಬ್ಬದ ಎಳ್ಳು ಪಕ್ಕದ ಮನೆ ಪದ್ಮಕ್ಕ ಕೊಟ್ಟಿತ್ತು
ಮನೆಯಲ್ಲಿರೋ ಗಂಡಸು ನೆಟ್ಟಿಗಿದ್ರೆ ಸಂಸಾರ ನೆಪ್ಪು, ಇಲ್ಲ ಅಂದ್ರೆ ಹಿಂಗೆ ಆದಿಲ್ ಬಿದಿಲ್ ಹೋಗೋರೆಲ್ಲ ಬಂದು ನ್ಯಾಯ ಕೇಳೋರೆ. ಒಂದ್ ತಾಯಿ ಹೋಟೆಲ್ ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ಏನೋ ತಂಗಿ ಸಂಸಾರ ಹಿಂಗ್ ಮೂರ ಬಟ್ಟೆ ಆಯ್ತಲ್ಲ, ಹುಸಿ ಒಳ್ಳೇದಾಗ್ಲಿ ನಾಕ್ ಕಾಸು ಸಂಪಾದನೆ ಆಗ್ಲಿ ಅಂತ ಹೇಳಕ್ ಬಂದಿರೋಡು. ನನ್ ಬುದ್ಧಿ ಹೊಡ್ಕೋಬೇಕು. ನಾನು ನಿನ್ಗಂಡಿಲ್ಲ ಬಿಡಕ್ಕ, ಊರ್ನಾಗೂ ಹಂಗೆ ಸದ್ರ ಆಗವ್ನೆ. ನನ್ ಗಂಡ ಸರ್ವೇಶ್ವರ ಅಂದ್ರೆ ಐಡಿಯಾ ಸರ್ವೇಶ್ವರ ಅಂತದೆ ಊರು. ಎಂತ ಐಡಿಯಾ ಅಂತೀನಿ, ಎಲ್ಲ ಲಕ್ಷ ಲಕ್ಷ ಗಟ್ಲೆ ನೆನೆ. ಅದ್ರಿಂದ ನಾ ಕಾಣಿನೂ ಬರಂಗಿಲ್ಲ. ದನಗಳು ಕಟ್ಟು, ಹಾಲ್ ಕರೆದು ಡೈರಿ ಮಾಡಿ ಸರ್ಕಾರಕ್ಕೆ ಸಾಲ ಕೊಡ್ತೀನಿ ಅಂದ. ಈಗ ಆ ಸಾಲನ ಎದೆ ಮೇಲೆ ಹೇಳ್ಕೊಂಡು ಕೂತವ್ನೆ. ಅದಕ್ಕೆ ಕಣೆ ಹೇಳಿದ್ದು, ಕಳ್ಸು ನಿಮ್ ಮಗಳನ್ನ ನಾಲ್ಕು ದಿನ, ಅವಳು ನೋಡ್ಕೊಳಕ್ಕೆ ನನ್ ಗಂಡ ಇರ್ತಾನೆ. ಇಷ್ಟಕ್ಕೂ ನೀ ಕಳಿಸ್ತಾ ಇರೋ ಮನೆಯವರೇನು ಗತ್ಕೆಟ್ಟವ್ರಲ್ಲ, ಬೇಕಾದಂಗಿದಾರೆ. ನಿನ್ ಮಗಳನ್ನ ಮನೆ ಮಗಳ ತರ ನೋಡ್ಕೋತಾರೆ. ಅರಮನೆ ಆಗಿದ್ರು ಎತ್ ಮಕ್ಕಳನ್ನ ಅವ್ರ ಮಕ್ಕಳು ಅಂತ ಕೊಡೋದಕ್ಕೆ ಕಳ್ ಚುರುಕನಾಕಿಲ್ವಾ? ಏ ನಿಂಗೆಲ್ ಗೊತ್ತಾಗ್ಬೇಕು ಹೇಳು. ಹೌದು ಕಣೆ, ನನ್ ಮಕ್ಳಿಲ್ಲ ಅಂತ ಹಂಗಿಸ್ತೀಯಾ? ಬಡತನ ಅನ್ನೋದು ಕಿತ್ತಿಂತ ಅದೇ ಎತ್ ಮಗಿನ ಮುಂದೆ ಇಟ್ಕೊಂಡು ಹೊಟ್ಟೆ ಹೊರಿಬೇಕಲ್ಲ ಅನ್ನೋ ಸಂಕಟಕ್ಕಂಗ್ ಅಂದೆ ಅಷ್ಟೇ. ತಗ ಅನ್ನ ಬಂದ್ಬಿಟ್ಟು ಕಬ್ಬೇರೆ ಕೊಡ್ತಾಳೆ. ಬೇಡ ಬಿಡು, ನಮ್ ದೇಶದಲ್ಲಿ ನಮ್ ಮಕ್ಳಿಗ್ ಬರ್ವಾ? ಕೇರಿಲಿ ಗೊಂಡೆ ಸುರಿಸ್ಕೊಂಡು ನೂರಾರು ಮಕ್ಳು ತಿರ್ಗಾಡ್ತವೆ, ಯಾವ್ದೋ ಕೇಳಿ ತಗೊಳತೀನಿ. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡು ನನ್ನ ಮೇಲೆ ಹೋಯ್ತಾ ಇದೆಯಲ್ಲ, ಇದ್ರಲ್ಲಿ ನಂದೇನೈತೆ? ಆ ಮೂದೇವಿನ ಒಪ್ಸಿ ಮಗಿನ ಕರ್ಕೊಂಡೋಗು. ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ. ಎರಡ್ ನದಿ ಕೂಡ ಸಂಗಮದಿಂದ ಮೂರ್ ಬೊಕ್ಸೆ ನೀರ್ ತಂದು ಅದೇ ನೀರಿನ ಕಳಶದಿಂದ ಕಾರ್ಯ ಮಾಡ್ಬೇಕಂತೆ. ಅತ್ತಿಗೆ ಕಾಂಚನ ಇಬ್ರು ಶ್ರೀರಂಗಪಟ್ಟಣಕ್ಕೆ ನಾಳೆನೆ ಹೊರಟಿದ್ದಾರೆ. ಆ ಕಿಶನ್ ಸಿಂಗ್ ಕೂಡ ನಾಳೆನೆ ಹೊರಟಿದ್ದಾರೆ. ಇಬ್ರದ್ದು ಒಂದೇ ಪ್ಲಾನ್ ಆಗಿರ್ಬೋದ? ಕಿಶನ್ ನನ್ ಕಡೆ ಇದ್ದವನು, ಆದ್ರೂ ಹೇಳಕ್ಕಾಗಲ್ಲ. ಎಸ್, ಹೇಗಾದ್ರೂ ಮಾಡಿ ಫೈಂಡ್ ಔಟ್ ಮಾಡ್ಬೇಕಲ್ಲ. ಏನ್ ಮಾಡೋದು ಇವಾಗ? ಎಸ್, ಹಲೋ, ಈ ಹಳ್ಳಿ ಜನ ಬುದ್ಧಿ ಹೇಳೋಷ್ಟರಲ್ಲೇ ತಲೆಲ್ಲ ಕೂದಲೆಲ್ಲ ಉದುರೋಗಿರ್ತದೆ. ಏ ಕಾಫಿ ಬರಲಿ. ಕಾಫಿ ಬರ್ಲಿ ಅಂದ್ರೆ ಹೆಂಗೆ? ಕಾಫಿ ಪುಡಿ ಕಾಸು ಕೇಳಿದ್ರೆ ಇಲ್ಲ ಅಂತಿ, ಕರ್ದಿದ್ದ ಹಾಲೆಲ್ಲ ತಗೊಂಡೋಗಿ ಡೈರಿಗೆ ಹಾಕ್ಬಿಡ್ತಿ. ಕಾಫಿ ಬರ್ಲಿ ಅಂದ್ರೆ ಹೆಂಗ್ ಬರ್ತದೆ ಅಂತ? ಹೆಂಗೆ ಅಂದ್ರೆ ಹಿಂಗೆ. ಏ ಟೌನ್ ತಗೋಬಾವೆ, ಅಲ್ಲಲ್ಲಿ ಇದೇನಿದು ತೊಟ್ಟಿಲ್ ನೀರು ಕಡಿಮೆ ಐತೆ? ಯಾಕೆ ನೀರೇ ಬಿಟ್ಟಿಲ್ವ ಇವತ್ತು? ಈ ಮುನ್ನೆ ಮಕ್ಳು ನೀರು ಬಿಡೋಕ್ಕೂ ಸಾಯ್ತಾರೆ. ಅಲ್ಲ ಅಕ್ಕ ಬಂದವ್ರೆ, ನನಗೆ ಹೇಳಲೇ ಇಲ್ವಲ್ಲೇ. ಏಯ್ ಕಾಫಿ ತಗೊಂಬರ. ಏನಕ್ಕ ನೀನು ಬಂದಿರೋದಕ್ಕೆ ಕಾಫಿ ಗೋಸಿ ಪುಡಿ ಜೋರಾಗಿ ಬಿದ್ದದೆ, ನಾವಾಗಿದ್ರೆ ಬರೀ ಕಲಗಚ್ಚೆ. ಏನಪ್ಪ ಸರ್ವೇಶ್ವರ ಚೆನ್ನಾಗಿದ್ಯಾ? ಏನ್ ಚಂದ ಬಿಡಕ್ಕ ಈ ಹಳ್ಳಿ ಬಾಳು. ನನಗಿರೋ ಐಡಿಯಾಗೆ ಬೆಂಗಳೂರ್ನಾಗ ಇದ್ದಿದ್ರೆ ಕೋಟಿ 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 ಅಧೀಶ್ವರ ಆಗ್ಬಿಡ್ತಿದ್ದೆ. ನೆಟ್ಟಗೊಂದು ಕೋಟ ಗತಿ ಇಲ್ಲ. ಏಯ್ ಹೋಗಿಲಿ, ಅಕ್ಕಂಗೊಂದು ಚೇರ್ ತಗೋಬಾಗ. ನೋಡಕ್ಕ ಮನೇಲಿರೋ ಹೆಂಗಸರು ಗಂಡಂದ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಕುಂತಲ್ಲೇ ಕೊಳಿಬೇಕು. ಲೇ ಎಷ್ಟು ಕರೀತ ಹಾಲೋ? 2 ಲೀಟ್ರು. ನೋಡಲೆ ಮೂದೇವೆ, ನಿಮ್ಮ ಅಕ್ಕನ ನೋಡ್ಕಲಿ, ಗಂಡನ ಬೆಂಗಳೂರು ಕಳಿಸಿ ಹೆಂಗ್ ಜುಮ್ ಅಂತ ಅವ್ರು ನೋಡು. ಏನಕ್ಕ ಗಂಡನ ಸಂಪಾದನೆ ಜೋರಂತೆ, ಆದ್ರೂ ಹೊಸಿ ಐಡಿಯಾ ಕಡಿಮೆನೆ ಬಿಡು. ಗಂಡನ್ಗೆ ಇರೋ ಜಮೀನ್ನ ಕನ್ವರ್ಟ್ ಮಾಡಿ ರೆಸಾರ್ಟ್ ಮಾಡಿದಿದ್ರೆ ಕುಂತಲ್ಲೇ ಲಕ್ಷ ಲಕ್ಷ ಎಣಿಸ್ಬೋದಿತ್ತು. ಅದೆಲ್ಲ ಬಿಡು, ಅಕ್ಕ ಯಾಕೆ ಬಂದವಳು ಕೇಳು. ಏ ಇನ್ಯಾಕೆ ಬಂದಿರ್ತಾರೆ? ಮಗಿನ ನೋಡಕ್ ಬಂದಿರ್ತಾರೆ. ಹುಟ್ಟಿ ಅಂದ್ರೆ ಅಕ್ಕನಿಗೆ ಪಂಚ ಪ್ರಾಣ. ಎಲ್ಲೇ ಅವಳು? ಇದ್ದಿದ್ರೆ ಅಕ್ಕನ ತೊಡೆ ಬಿಟ್ಟು ಇಳಿತಾನೆ ಇರ್ಲಿಲ್ಲ. ಏ ಅಕ್ಕನ ಕಂಡೇ ಇಲ್ಲ ಅವಳು, ಕಂಡಿದ್ರೆ ಹೋಯ್ತಿದ್ಲ. ಅದೇ ಮತ್ತೆ ಅಲ್ವಾ ಅಕ್ಕ? ಸರ್ವೇಶ್ವರ, ಅದು ಶ್ರೀರಂಗಪಟ್ಟಣಕ್ಕೆ ಹೋಗೋಣ ಅಂತ. ವಾ ಹೋಗ್ ಬನ್ನಿ,
ಕಾಂತರಾಜು ಅಂತ ದೇವಸ್ಥಾನದಲ್ಲಿ ಕ್ಲರ್ಕ್ ಸರ್ವೇಶ್ವರ ಅನ್ನಿ ಡೈರೆಕ್ಟ್ ಆಗಿ ರಂಗನಾಥ ಸ್ವಾಮಿ ಮುಂದೆ ನಿಲ್ಲಿಸ್ತಾನೆ ಕ್ಯೂನೇ ಬೇಡ ಇನ್ನು ಊಟ ರಂಗನಾಥ ಟಿಫನ್ ಸೆಂಟರ್ ಅಂತ ಮೇನ್ ರೋಡ್ ಅಲ್ಲಿ ನಮ್ಮ ಫ್ರೆಂಡ್ ಇದೆ 50% ಡಿಸ್ಕೌಂಟ್ ಹೇಳಿರ್ತೀನಿ ಅವರ ಮಾತನ್ನ ಪೂರ್ತಿ ಕೇಳಿಸ್ಕೋ ನಾವು ಜೊತೆಲಿ ಹೋಗಬೇಕಂತೆ ಪಾಪುನ ಕರ್ಕೊಂಡು ಹೋಗಬೇಕಂತೆ ಏ ಮನ್ ಮನೆನ ಹೋಗ ಬಂದವಲ್ಲ ಯಾವ ಮನ್ ಮನೆ ನಮಗೆ ಮಕ್ಕಳಾಗ್ಲಿಲ್ಲ ಅಂತ ದೇವರತ್ರ ಹೋಗಿ ಬೇಡ್ಕೊ ಬಂದಿದ್ದೆ 2 ವರ್ಷಕ್ಕೆ ಪಾಪು ಹುಟ್ಟಿದ್ಲು ಪಾಪುಗೆ ಈಗ 3 ವರ್ಷ ನಡೀತಾ ಇದೆ ಅಯ್ಯ 5 ವರ್ಷ ಆಯ್ತು ಮನ್ ಮನೆ ಅಂತ ತೆಗೆದು ಬಿಟ್ಟ ಅಂದ್ರೆ ದೌಡಲ್ ಉದ್ರೋಬೇಕು ನನಗೆ ಲೆಕ್ಕ ಹೇಳಕ್ಕೆ ಬರ್ತಾಳೆ ಪಟ್ಟಣಕ್ಕೆ 56 ರೂಪಾಯಿ ಅಂತ ಬಸ್ ಚಾರ್ಜ್ ಏನು ಕಂಡಿದೀಯಾ ಅಲ್ಲಿ ಹೋದ್ಮೇಲೆ ಊಟ ತಿಂಡಿ ಬಲೂನು ಬತಾಸು ಲಟ್ಟೆ ಲಸ್ಕು ಎಷ್ಟಾಯ್ತದೆ 100 ರೂಪಾಯಿಗೆ ಹೋಗ್ತಾ ಇಲ್ಲ ಕೋಟಿ ರೂಪಾಯಿ ಮಾತಾಡ್ತೀಯಪ್ಪ ಏಯ್ ಪಕ್ಕ ಅವಡ ಅಂತ ಸುಮ್ಮನೆ ಬಿಟ್ಟಿದೀನಿ ಇಲ್ಲದಿದ್ರೆ ಉದ್ದುದ್ದ ಸಿಗದಾಕ್ ಬಿಡ್ತಾ ಇದ್ದೆ ನೀವಿಬ್ರು ಕಿತ್ತಾಡ ನಿಲ್ಲಿಸ್ತೀರಾ ಒಸಿ ಹೇಳಕ ಅವರಿಗೆ ನೋಡಿ ಸರ್ವೇಶ್ವರ ಮಗುಗೆ ಚಿಕನ್ ಗುನಿಯ ದಡಾರ ಅಂತ ಬಂದಿದ್ದಾಗ ಶ್ರೀರಂಗಪಟ್ಟಣಕ್ಕೆ ಬರ್ತೀನಿ ಅಂತ ಹರಸ್ಕೊಂಡಿದ್ದೆ ಈಗ ಮಗು ಅಷ್ಟು ಚೆನ್ನಾಗಿ ಆಡ್ಕೊಂಡಿದೆ ಹೋಗ ಬರಬೇಡವಾ ಹೇಳು ಸರಿ ಹಂಗಾದ್ರೆ ಮುಗಿನ ಅಕ್ಕನ ಜೊತೆ ಮಾಡಿ ಕಳಿಸು ಎಂಗು ಬಸ್ ಚಾರ್ಜ್ ಇಲ್ಲ ಅದಕ್ಕೆ ನಾನು ಒಬ್ಳು ಹೋಗಕಾಗುತ್ತಾ ನೀನು ಬರಪ್ಪ ಜೊತೆಗೆ ಇಲ್ಲಿ ಕೆಲಸ ನೀನು ಮಾಡೋ ಕೆಲಸ ನಾನು ಕಂಡೆ ಇದೀನಿ ಅಕ್ಕನ ಜೊತೆ ಓಡ್ಬಾ ನಂಗಂತೂ ಈ ದಣಗಳ ಬಿಟ್ಟು ಬರಕ ಆಗಕಿಲ್ಲ ಅಂಗಲ್ವೇ ಅದು ಈ ಪಂಚಾಯಿತಿ ಎಲೆಕ್ಷನ್ ಬೇರೆ ಐತೆ ನೀನು ಅಕ್ಕನ ಜೊತೆ ಓಡ್ಬಾ ನಮ್ಮ ಪಾಪಕ್ಕೋಸ್ಕರ ಇಷ್ಟು ಮಾಡಕ ಆಗಲ್ವಾ ನೀನು ಹಿಂಗ್ ಅನ್ಬಿಟ್ಟು ನಾನು ಕಟ್ಟಾಕ್ ಬಿಡ್ತೀನಿ ಸರಿ ಅಕ್ಕ ಬರ್ತೀನಿ ನೋಡೆ ಅಕ್ಕ ಕರ್ಕೊಂಡು ಹೋಯ್ತವ್ರೆ ಅಂತ ಹೋಯ್ತಾ ಇದೀನಿ ನಮಸ್ಕಾರ ಸರ್ ನಮಸ್ಕಾರ ಕೌನ್ ಚಾಹಿಯೆ ಸರ್ ನೀವು ಯಾರು ಸರ್ ನಾನು ಯಾರು ಅಂತ ಗೊತ್ತಿಲ್ವಾ ಮಾಲೂಮ್ ನೈ ಸರ್ ಜ್ಯೋತಿಷ್ಯ ಪಂಡಿತ ಜ್ಯೋತಿಷ್ಯ ರತ್ನಾಕರ ಓ ಇತ್ನಾ ಬಡಾ ನಾಮೆ ಸರ್ ರಾಮಚಂದ್ರ ಶರ್ಮಾ ಅಂತ ಸೋ ಟೀಕೆ 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 ಸರ್ ಸರ್ ಇಲ್ಲಿ ನಿಮಗೆ ಯಾರು ಬೇಕು ಸರ್ ಈ ಮನೆಯಲ್ಲಿ ಒಂದು ಆತ್ಮ ತಿರುಗಾಡ್ತಾ ಇದೆ ಅಂತ ಹೇಳಿದ್ರು ಆತ್ಮ ಸಂಚಾರನ ಹೌದು ಈ ಮನೆಯಲ್ಲಿ ಒಂದು ಸಾವಾಗಿ ಆತ್ಮ ಓಡಾಡ್ತಾ ಇದೆ ನಾನು ಆತ್ಮ ಜೊತೆ ಮಾತಾಡಬಲ್ಲೆ ಆತ್ಮ ಜೊತೆ ಓಡಾಡಬಲ್ಲೆ ಅದಕ್ಕೋಸ್ಕರ ನನ್ನ ಕರೆಸಿದ್ದಾರೆ ಐಸಾ ಐಸಾ ಕೋಯಿ ನಹೀ ಸಾಬ್ ಇಸ್ ಘರ್ ಮೇ ಆತ್ಮ ಕಿತ್ಮ ಏನು ಇಲ್ಲ ನಿಮಗೆ ಯಾರು ಸುಳ್ಳು ಹೇಳಿದ್ದಾರೆ ತಪ್ಪ ಮಾಹಿತಿ ಕೊಟ್ಟಿದ್ದಾರೆ ಆಪ್ ಜಾಯಿ ಆಪ್ ಜಾಯಿ ಏನೇ ಹೇಳ್ತಾ ಇದ್ಯಾ ನನಗೆ ಸುಳ್ಳು ಹೇಳ್ತಾ ಇದ್ದಾರಾ ಒಂದು ವೇಳೆ ಆ ರೀತಿ ಏನಾದರೂ ಆದ್ರೆ ಬೇರೆ ಕಡೆಯಿಂದ ಆತ್ಮ ತಗೊಂಡು ಬಂದು ಈ ಮನೆಯಲ್ಲಿ ಬಿಟ್ಬಿಡ್ತೀನಿ ರಾಮಚಂದ್ರ ಶರ್ಮಾ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಸಮಸ್ತಿಗೆ ಸಾಬ್ ನೀ ಹೊರಡ್ಬಿಡಿ ಸಾಬ್ ಹೊರಡ್ಬಿಡಿ ಸಾಬ್ ಹಾಗೆ ಹೋಗೋದು ಈ ಶರ್ಮಂಗ್ ಅವಮಾನ ಆದ್ಮೇಲೆ ಸುಮ್ಮನೆ ಇರ್ತೀನ ತಡಿ ಅವರಿಗೆ ಫೋನ್ ಮಾಡಿ ಕೇಳ್ತೀನಿ ಸಮಸ್ತಿಗೆ ಸಾಬ್ ಬತ್ತಿಗೆ ಸಾಬ್ ಸಾಬ್ ನಿಮ್ಗೆ ಈ ಮನೆಗೆ ಬರೋದಕ್ಕೆ ಹೇಳಿದ್ಯಾ ಸಾಬ್ ಪ್ರತಾಪ್ ಅಂತ ಹಲೋ ಏನೇಯ ನನ್ನ ಜೊತೆ ಆಟ ಆಡ್ತಾ ಇದೀಯಾ ಆತ್ಮ ಇದೆ ಅಂತ ಹೇಳಿ ನನ್ನನ್ನು ಇಲ್ಲಿ ಕರೆಸ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟಿದ್ಯಾ ಏನು ನನ್ನ ಜೊತೆ ಹುಡುಗಾಟ ಆಡ್ತಾ ಇದೀಯಾ ಶಾಸ್ತ್ರಿಗಳೇ ಕೂಲ್ ಕೂಲ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ನಿಮ್ಮ ಹತ್ರ ನಾನು ತಮಾಷೆ ಮಾಡೋಕ್ಕಾಗುತ್ತಾ ಎಲ್ಲಿದ್ದೀರಾ ಈಗ ನಮ್ಮ ಮನೆ ನಂಬರು 1429 ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಹೌದು ಕರೆಕ್ಟ್ ಆಗಿದೆ ನಾನು ಅಲ್ಲೇ ಇದ್ದೀನಿ ಅದು ಯಾರು ಗಡ್ಡಿದಾರಿ ಬಾಕಲ್ ನಿಂತ್ಕೊಂಡು ನನ್ನ ಒಳಕ್ಕೆ ಬಿಡ್ತಾ ಇಲ್ಲ ಈ ಮನೇಲಿ ಸಾವು ಆಗಿಲ್ಲ ಯಾವ ಪ್ರೇತಾತ್ಮನೂ ಇಲ್ಲ ಹೋಗಿ ನಿಂತಿದ್ದಾನೆ ಒಂದು ನಿಮಿಷ ರೀ ಬಂದೆ ಆಯ್ತು ಅದಕ್ಕೆ ಪ್ರಸಂಗಿನ ತಗೊಂಡು ಬಂದು ಶಾಸ್ತ್ರಿಗಳೇ ಬನ್ನಿ ಒಳಗೆ ಕಿಶನ್ ಸಿಂಗ್ ಬಿಡೋರ್ನ ಒಳಗೆ ಟೀಕೆ ಸರ್ ಸಾಫ್ ಓಕೆ ಬನ್ನಿ ಥೋ ಈ ಪ್ರತಾಪ್ ಯಾಕೆ ಹೀಗೆ ಮಾಡಿದ್ರು ಇನ್ನು ನನ್ನ ಪ್ಲ್ಯಾನ್ ಎಲ್ಲ ಟುಸ್ ಪಟಾಕಿ ಆಗೋಯ್ತು ಶ್ರೀರಂಗಪಟ್ಟಣಕ್ಕೆ ಹೋದ ಹಾಗೆ ಮಗುನ ತಂದ ಹಾಗೆ
ನಾನ್ ಮಾಲೆ ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ಏನ್ ಮಾಡೋದಿಲ್ಲ. ಬನ್ನಿ ಬನ್ನಿ ಶಾಸ್ತ್ರಿ. ಹಾ, ಇವರೇ ಕಾಂಚನ ಅಂತ. ಇವರ ದಿವ್ಯ ದೃಷ್ಟಿಗೇನೆ ನನ್ನ ಹೆಂಡತಿ ಆತ್ಮ ಕಾಣಿಸ್ಕೊಂಡಿರೋದು. ಸಂತೋಷ ಸಂತೋಷ ಇವರಿಗೆ ಸಂತೋಷ ಆಗಲಿ ಅಂತ ಹೇಳಿದೆ. ಹಾ ಪಾಪ, ಇವರಿಗೆ ಎಲ್ಲ ಸಂತೋಷ ಆಗುತ್ತೆ? ಮುಖ ನೋಡಿ, ಬಿಳಿಸ್ಕೊಂಡಾಗಿದೆ. ಇವರ ಪರಿಚಯ ನಿನಗೆ ಚೆನ್ನಾಗಿ ಆಗಬೇಕು ಅಂದ್ರೆ ಇವರು ರಾಮಚಂದ್ರ ಶರ್ಮಾ ಅಂತ ವೇದಾಂತ ಪಂಡಿತರು, ಜ್ಯೋತಿಷಿಗಳು, ಮೇಧಾವಿಗಳು ಯಾವುದೇ ಆತ್ಮ ಎಲ್ಲೇ ಅಡುಕೊಂಡು ಕೂತ್ಕೊಂಡಿದ್ರು ಇವರ ಹತ್ರ ಮಾತಾಡುತ್ತೆ. ನಮಸ್ಕಾರ ಮಾಡ್ಕೋ. ನಮಸ್ಕಾರ. ನಮಸ್ಕಾರ ಪ್ರತಾಪ್. ಇದರ ಅವಶ್ಯಕತೆ ಇತ್ತ? ಸಾವಿತ್ರಿ ಕಾಂಚನ ಏನೋ ಒಂದು ದಾರಿ ಕಂಡುಕೊಂಡಿದ್ರು, ಅದಕ್ಕೆ ಪರಿಹಾರನೂ ಹುಡುಕಿದ್ರು. ನಾಳೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬಂದಿದ್ರಿ, ಎಲ್ಲ ಮುಗಿದಿರೋದು. ಇಲ್ಲ ಡ್ಯಾಡ್, ಅಟ್ಲೀಸ್ಟ್ ಆತ್ಮ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಆದ್ರೂ ಆಗುತ್ತಲ್ವಾ? ದೇವಸ್ಥಾನದಲ್ಲಿ ನಮಗೆ ಸಿಕ್ಕಿದ ಶಾಸ್ತ್ರಿಗಳು ತುಂಬಾ ತಿಳ್ಕೊಂಡಿದ್ದಾರೆ ಪ್ರತಾಪ್. ಅಲ್ಲಿ ಕೂತೆ ನಮ್ಮ ಮನೆಯಲ್ಲಿರೋ ಸಮಸ್ಯೆನ ಹೇಳಿದ್ರು. ಇವರು ಅಷ್ಟೇ, ಅದಕ್ಕೆ ಅವ್ರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವರು ಆತ್ಮ ಜೊತೆ ಮಾತಾಡ್ತಾರೆ, ಬೇಕಿದ್ರೆ ನೀವೇ ನೋಡಿ. ಅಲ್ಲ ಪ್ರತಾಪ್, ಇದ್ರ ಬಗ್ಗೆ ಎಲ್ಲ ನಿನಗೆ ನಂಬಿಕೆನೇ ಇರ್ಲಿಲ್ವಲ್ಲ. ಆದ್ರೆ ಡ್ಯಾಡ್, ನಂಬಿರೋರು ಮಾಡಿರೋ ಎಲ್ಲಾ ಕೆಲಸನೂ ನಾವು ನೋಡ್ಕೊಂಡು ಸುಮ್ಮನೆ ಇದೀವಲ್ಲ. ಇದು ಹಾಗೆ ಆತ್ಮ ಇದೆಯೋ ಇಲ್ವೋ ಅಂತ ನೋಡ್ಬಿಡ್ಲಿ. ಅವರು ಇವರು ಹಾಗೆ ಹೀಗೆ ಮಾತಾಡೋದೆಲ್ಲ ತಪ್ಪುತ್ತೆ ಅಲ್ವಾ? ಅಲ್ವಾ ಕಾಂಚನ, ವಾಟ್ ಯು ಸೇ? ಮಮ್ಮಿ, ಅವರಿಗೆ ಅವ್ರ ಸಮಾಧಾನಕ್ಕೆ ಏನಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡಿದ್ರೆ ಇದು ಹಾಗೆ ನನ್ನ ಸಮಾಧಾನಕ್ಕೋಸ್ಕರ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರು ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಬಿಟ್ಬಿಡು. ಆಯ್ತು, ಇದು ಒಂದು ಆಗ ಹೋಗ್ಲಿ. ಸ್ವಾಮಿಗಳೇ, ದಯಮಾಡಿಸಿ. ನನ್ನ ಶಕ್ತಿ ಬಗ್ಗೆ ಅನುಮಾನ ಪಡೋರ ಮುಂದೆ ನನ್ನ ವಿದ್ವತ್ತನ್ನ ಪ್ರದರ್ಶಿಸುವ ಅವಶ್ಯಕತೆ ನನಗಿಲ್ಲ. ನಾನು ಇನ್ನ ಬರ್ತೀನಿ. ಸ್ವಾಮಿಗಳೇ, ಒಂದ್ ನಿಮಿಷ. ನಾನು ನಿಮ್ಮನ್ನ ಇಲ್ಲ ಕರೆಸಿರೋದು, ನನ್ನ ಹೆಂಡತಿ ಆತ್ಮ ಈ ಮನೇಲಿ ಓಡಾಡ್ತಾ ಇಲ್ಲ ಅದಲ್ಲ ಅಂತ ಇವ್ರ ಎದುರುಗಡೆ ನಾನು ಪ್ರೂವ್ ಮಾಡಬೇಕು. ದಯವಿಟ್ಟು ಏನಾದರೂ ದಾರಿ ತೋರಿಸಿ ಪ್ಲೀಸ್. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಮುಂದುವರಿಸಿ. ದಯಮಾಡಿಸಿ. ಆಲ್ ದ ಬೆಸ್ಟ್. ಈಗ್ಲೇ ಆಗ್ಬೇಕಾ ಏನು? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ನೀವೇ ತಾನೇ ಹೇಳಿದ್ದು ಆ ಸರ್ವೇಶ್ವರನ ಶ್ರೀರಂಗಪಟ್ಟಣಕ್ಕೆ ಹೊರಡಿಸು, ಶಾರಿನು ಮಗನು ಕರ್ಕೊಂಡ್ ಬಾ ಅಂತ. ಸರಿ, ಏನೀಗ? ನಾನ್ ಹಿಡಿದ ಕೆಲ್ಸ ಬಿಡ್ತೀನಾ? ಸರ್ವೇಶ್ವರನ್ನ ಒಪ್ಸಿದೀನಿ. ನಾಳೆ ಬೆಳಿಗ್ಗೆ ಫಸ್ಟ್ ಬಸ್ಗೆ ಎಲ್ರೂ ಹೊರಡ್ತಾ ಇದೀವಿ. ಆ ಉದಯರಂಗ ಬಸ್ಸು ಸೀದಾ ದೇವಸ್ಥಾನದ ಬಾಗ್ಲಲ್ಲೇ ನಿಲ್ಸುತ್ತಂತೆ. ಜೊತೆಗೆ ತಲೆಗೆ 2 ರೂಪಾಯಿ ಜಾಸ್ತಿ ಬೇರೆ ತಗೋತಾನಂತೆ. ಇವ್ರೆಲ್ರು ಬಸ್ ಚಾರ್ಜು ನಾನೇ ಹಾಕೊಂಡ್ ಬರ್ತಾ ಇರೋದು. ನೋಡಿ, ಈಗ್ಲೇ ಹೇಳ್ತಾ ಇದೀನಿ, ಅಲ್ಲಿಗೆ ಬಂದ ಕೂಡ್ಲೆ ನನ್ ದುಡ್ಡೆಲ್ಲ ಸೆಟಲ್ಮೆಂಟ್ ಆಗ್ಬಿಡ್ಬೇಕು. 32 ರೂಪಾಯಿ ಫುಲ್ ಟಿಕೆಟ್, 12 ರೂಪಾಯಿ ಹಾಫ್ ಟಿಕೆಟ್, 32 3 ಲಾ 96 ಜೊತೆಗೆ 2 3 ಲಾ 6 ಒಟ್ಟು 102 ರೂಪಾಯಿ. 2 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಏನಾದ್ರೂ ನಾಮ ಹಾಕಿದ್ರೆ ಗೊತ್ತಲ್ಲ ನನ್ ವಿಷಯ. ಆಯ್ತು, ಬಾಯಿ ಮುಚ್ಕೊಂಡಿದೆ. ಅಲ್ಲೆಲ್ಲ ಒಂದ್ ಹಂತಕ್ಕೆ ಬಂದಿದೆ, ಆದ್ರೆ ಇಲ್ಲೇ ಕಡೆ ಒಂದ್ ದೊಡ್ಡ ಎಡವಟ್ಟ ಆಗ್ಬಿಟ್ಟಿದೆ. ಏನಾಯ್ತು? ಮನೆಯಲ್ಲಿ ಒಂದು ಪ್ರೇತಾತ್ಮ ಇದೆ, ಶ್ರೀರಂಗಪಟ್ಟಣಕ್ಕೆ ಹೋಗಿ ತರ್ಪಣ ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಸಾವಿತ್ರಿ, ಸತ್ಯ, ಕಾಂಚನ ಎಲ್ರಿಗೂ ಹೇಳಿ ನಂಬಿಸಿದ್ದೆ. ಏನಾಯ್ತೀಗ? ಏಯ್, ಆ ತಲಾಟೆ ಪ್ರತಾಪ ಯಾವ್ದೋ ಒಬ್ಬ ಶಾಸ್ತ್ರಿಗಳನ್ನ ಕರ್ಕೊಂಡ್ ಬಂದಿದ್ದಾನೆ ಈ ಮನೆಯಲ್ಲಿ ಪ್ರೇತ ಇದೆಯಾ ಇಲ್ವ ಅಂತ ಚೆಕ್ ಮಾಡೋದಿಕ್ಕೆ. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ್ತು. ಈಗ್ಲ ಹೇಳೋದು ಆ ಸರ್ವೇಶ್ವರನ್ನ ಹೊರಡಿಸಿದ್ಮೇಲೆ
ಈಗ ಬೇಡ ಅಂದ್ರೆ ಅವನಿಗೆ ಅನುಮಾನ ಬರಲ್ವಾ? ಮತ್ತೆ ಲೇಖ ತರ್ನಾಕವನು. ಏ ಇಲ್ಲಿ ಏನಾಗತ್ತೆ ಅಂತ ನೋಡ್ಕೊಂಡು ನಾನು ನಿನಗೆ ಫೋನ್ ಮಾಡ್ತೀನಿ. ನೀವು ಹೊರಡೋದು ಹೊರಟು ಬಿಡಿ, ನಿಮಗೂ ಒಂದು ಟ್ರಿಪ್ ಆಗುತ್ತೆ. ಅಯ್ಯೋ ಇಡೆ ಫೋನ್ನ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಬೇಡ ನೀನು. ನನ್ನ ಸೆಂಟ್ರಲ್ ಸಾಯ್ತಾ ಇದ್ದೀನಿ ನಾನು. ಈ ಮನೆಯಲ್ಲಿ ಆತ್ಮ ಇದೆ ಅಂತ ಯಾರು ಹೇಳಿದ್ದು? ಯಾರೋ ತಲೆ ಕೆಟ್ಟವನು ಹೇಳಿದಾನೆ ಸ್ವಾಮೀಜಿ, ಅದನ್ನ ಇವರುಗಳೆಲ್ಲ ನಂಬ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತು ಈ ಮನೆಯಲ್ಲಿ ಆತ್ಮ ಇಲ್ಲ ಅಂತ. ಇಲ್ಲ ತಾನೆ ಪ್ರತಾಪ್? ಅವ್ರಿಗೆ ಮಾತಾಡೋದಕ್ಕೆ ಬಿಡಿ, ನೀವು ಹೇಳಿ ಸ್ವಾಮಿ. ಈ ಮನೆಯಲ್ಲಿ ಯಾವ ಆತ್ಮನೂ ಇಲ್ಲ.